ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುವಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ. ಇವಾಗ ಒಂದು ಪಾತ್ರೆನ ತೊಗೊಂಬಿಟ್ಟು ಈ ಪಾತ್ರೆಯಲ್ಲಿ ನಾನು ಮೆಕ್ಕೆಜೋಳ ಅಂತ ಏನು ಹೇಳ್ತೀವಲ್ಲ, ಅಥವಾ ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಲ್ಲ, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದೊಂದೇ ಏನು ಸ್ವೀಟ್ ಕಾರ್ನ ಈ ರೀತಿಯಾಗಿ ಹೊಂದಿಸ್ಕೋತಾ ಇದ್ದೀನಿ ನಾನು ಪಾತ್ರೆಯಲ್ಲಿ. ನೀವು ಬೇಕಿದ್ರೆ ಇನ್ನೂ ದೊಡ್ಡ ಪಾತ್ರೆಯಲ್ಲಿ ಕೂಡ ನೀವು ಇದನ್ನು ಇಡ್ಬೋದು, ಜೋಡಿಸ್ಕೋಬೋದು. ಇದಕ್ಕೆ ಬಾಯ್ಲ್ ಆಗೋಕ್ಕೋಸ್ಕರ ನಾನು ನೀರನ್ನ ಹಾಕ್ತಾ ಇದ್ದೀನಿ. ಜಾಸ್ತಿ ಏನಿಲ್ಲ, 1 ಕಪ್ನಷ್ಟು ನೀವು ನೀರು ಹಾಕ್ಕೊಂಡ್ರೆ ಸಫಿಷಿಯಂಟ್ ಆಗುತ್ತೆ. ಇದಕ್ಕೆ ರುಚಿ ಬರಲಿ ಅನ್ನೋಸ್ಕೋಸ್ಕರ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಉಪ್ಪನ್ನು ಹಾಕಬೇಡಿ ಫ್ರೆಂಡ್ಸ್, ಜಾಸ್ತಿ ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸೊ ಅಷ್ಟು ಸ್ವೀಟ್ ಕಾರ್ನು ಚೆನ್ನಾಗಿ ಬರೋದಿಲ್ಲ. ಸೊ ಸ್ವಲ್ಪ ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಬಿಟ್ಟು ನೀವು ಕುಕ್ ಮಾಡ್ಕೊಬೇಕಾಗತ್ತೆ. ಸೊ ಈ ರೀತಿಯಾಗಿ ಡಕ್ಕನ್ ಕ್ಲೋಸ್ ಮಾಡಿಬಿಟ್ಟು ಕುಕ್ ಮಾಡಿದ ನಂತರದಲ್ಲಿ ಸಿ ನೋಡ್ತಾ ಇರ್ಬೋದು, ಒಂದು ಸೈಡು ನೀಟಾಗಿ ಅದು ಬೆಂದ್ಕೊಂಡಿದೆ ಫ್ರೆಂಡ್ಸ್. ಸೊ ಅಂದರೆ ಸ್ಟೀಮಲ್ಲಿ ಕೂಡ ನೀವು ಇದನ್ನು ಬಾಯ್ಲ್ ಮಾಡಿ ಯೂಸ್ ಮಾಡ್ಬೋದು. ಅಂದರೆ ಈ ರೀತಿ ಮಾಡಿದರೆ ತುಂಬ ಅಂದರೆ ಸಾಲ್ಟ್ ಏನಿದೆಯಲ್ಲ ಅದು ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಒಂದು ಕಡೆ ಬಾಯ್ಲ್ ಆದ ನಂತರದಲ್ಲಿ ಈ ರೀತಿಯಾಗಿ ರೊಟೇಟ್ ಮಾಡಿಬಿಟ್ಟು ಇನ್ನೊಂದು ಸೈಡಲ್ಲಿ ಕೂಡ ನೀವು ಬಾಯ್ಲ್ ಮಾಡ್ಕೊಬೇಕಾಗತ್ತೆ. ಆ ಕಡೆ ಕೂಡ ಉಪ್ಪಿನ ನೀರೇನಿದೆಯಲ್ಲ ಅದು ಮೆಕ್ಕೆಜೋಳದಲ್ಲಿ ಸರಿಯಾಗಿ ಹೋಗುತ್ತೆ. ಸೊ ಈ ರೀತಿಯಾಗಿ ಇನ್ನೊಂದು ಸತಿ ಟರ್ನ್ ಮಾಡ್ಕೊಂಬಿಟ್ಟು ಬಾಯ್ಲು ಮಾಡ್ಕೊಬೇಕಾಗತ್ತೆ. ಸೊ ಅದು ಕಾರ್ನ್ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಫ್ರೆಂಡ್ಸ್, ಅದು ಕುಂತ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಜಸ್ಟ್ 2-3 ಮಿನಿಟ್ಸಲ್ಲಿ ನಿಮಗೆ ಬೆಂದ್ಬಿಡುತ್ತೆ. ಸೊ ಈ ರೀತಿಯಾಗಿ ನೀವು ನೋಡಲಿಕ್ಕೆ ಉಪ್ಪಿನ ನೀರು ಕೂಡ ಕಡಿಮೆ ಆಗಿದೆ. ಸೊ ಈ ರೀತಿ ಆದಮೇಲೆ ನೀವು ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಸೊ ನೀವು ಉಪ್ಪು ಬೇಕಿದ್ದರೆ ಆಮೇಲೆ ಏನು ಖಾರ ಆಮೇಲೆ ಸ್ವಲ್ಪ ಹುಳಿ ಏನಾದರೂ ಬೇಕಿದ್ದರೆ ನಿಂಬೆಹಣ್ಣಿನ ರಸ ನೀವು ಅದಕ್ಕೆ ಯೂಸ್ ಮಾಡ್ಬೋದು, ಆಮೇಲೆ ಸ್ವಲ್ಪ ಖಾರನ ಕೂಡ ಸ್ಪ್ರಿಂಕಲ್ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಇದು ಇವತ್ತಿನ ರೆಸಿಪಿ ಆಗಿದೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.